ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನೋಡಿ, ನಿನ್ನೆ ತಾನೇ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ 1.5 ಸಾವಿರಕ್ಕೂ ಹೆಚ್ಚು CRDR ಹುದ್ದೆ ಕಾಲಾಗಿದೆ. ಸೊ ನಿನ್ನೆ ತಾನೇ ಗೃಹ ಸಚಿವರಾಗಿರತಕ್ಕಂಥ ಆರಗ ಜ್ಞಾನೇಂದ್ರ ಅವರು ಮತ್ತೊಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇನೆಂದರೆ, ಇನ್ನು ಕೆಲವೇ ದಿನಗಳಲ್ಲಿ ಸಿವಿಲ್ PSIಗೆ ಸಂಬಂಧಪಟ್ಟಂತೆ ವಿವಿಧ ಉದ್ಯೋಗಗಳಿಗೆ ನೇಮಕಾತಿಯನ್ನು ನಡೆಸಲಾಗುವುದು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ತದನಂತರ SDA, FDA, PDO ಈ ಎಲ್ಲ ಉದ್ಯೋಗಗಳಿಗೆ ತದನಂತರ ನಿಧಾನವಾಗಿ ಅವು ಎಲ್ಲ ಉದ್ಯೋಗಗಳಿಗೆ ಅಧಿಸೂಚನೆಯನ್ನು ಇನ್ನು ಕೆಲವೇ ತಿಂಗಳುಗಳಲ್ಲಿ ನಡೆಸಲಾಗುತ್ತದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಆ ಕಾರಣಕ್ಕಾಗಿ ಸೊ ಎಲ್ಲ ಒಂದು ಕಾಲ್ ಫಾರ್ಮ್ ನಡೀತಾ ಇದೆ ಸ್ನೇಹಿತರೆ. ಯಾಕೆ ಅಂತಂದರೆ ನೋಡಿ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕಾಲ್ ಫಾರ್ಮ್ ಮಾತ್ರ 100% ಹೇಳ್ತೀನಿ, ಪ್ರತಿ ಒಂದು ಇಲಾಖೆಯಿಂದನೂ ಎಲ್ಲ ಕಾಲ್ ಫಾರ್ಮ್ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಡೈಲಿ ಕ್ವಶನ್ಗಳನ್ನು ನೋಡ್ಕೊತಾರೆ. ಕರೆಂಟ್ ಅಫೇರ್ಸು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಒಂದು ಟೈಮನ್ನು ಏನು ಸ್ನೇಹಿತರೆ, 10 ನಿಮಿಷಗಳ ಕಾಲ ನಾನು ವಿಡಿಯೋ ಮಾಡ್ತೀನಿ. ಒಂದು 10 ರಿಂದ 12 ನಿಮಿಷ ನಿಜವಾಗ್ಲೂ ಹೇಳ್ತೀನಿ, ಡೈಲಿ ಕ್ವಶನ್ಗಳನ್ನು ಕ್ವಶನ್ ಪೇಪರನ್ನು ನೋಡ್ತಾ ಇರಿ. ಯಾಕಂದರೆ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಎಂಬತಕ್ಕಂಥದ್ದನ್ನು ಮೊದಲು ನೀವು ತಿಳ್ಕೋಬೇಕು. ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಓದಬೇಕು, ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ರಿವಿಸನ್ ಮಾಡಬೇಕು. ನಂತರ ನೀವು ಓದಿದ್ನೆಲ್ಲ ಎಷ್ಟು ರಿವಿಸನ್ ಮಾಡ್ತೀರಾ ಅನ್ನೋದು ಅಲ್ಲಿ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಎಷ್ಟು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ರಿವಿಸನ್ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಪ್ರತಿದಿನ 50 ಕ್ವಶನ್ಗಳನ್ನಾದರೂ ಒಂದು ಕ್ವಶನ್ ಪೇಪರಲ್ಲಿ ಓದಿ. ತದನಂತರ ನಾನು ನೋಡಿ ಡೈಲಿ 25 ಕ್ವಶನ್ಗಳನ್ನು ಇನ್ನು ಮುಂದೆ ತರ್ತಾ ಇರ್ತೀನಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ನಾನು ಈಗ ಕೇಳ್ತಕ್ಕಂಥವನ್ನ ಅಟ್ಲೀಸ್ಟ್ ನೀವು ಬಾತ್ರೂಮ್ಗೆ ಹೋದಾಗಲೂ ಪರವಾಗಿಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೂ ಪರವಾಗಿಲ್ಲ, ಸೊ ನೋಡಿ ವಿಡಿಯೋವನ್ನು. ಸೊ ಕ್ವಶನ್ಗಳನ್ನು ತಿಳ್ಕೊಳ್ಳಿ, ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ, ಸೊ ಎಲ್ಲ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಇದಕ್ಕೆ ಫ್ರೀ ಕೋಚಿಂಗಿಗೆ ಸಂಬಂಧಪಟ್ಟಂತೆ ಮತ್ತು PSIಗೆ ಸಂಬಂಧಪಟ್ಟಂಥ 25 ಕ್ವಶನ್ಗಳನ್ನು ಆಲ್ರೆಡಿ ನಾನು ನಿಮ್ಮ 20 ಕ್ವಶನ್ಗಳನ್ನು ರಿವಿಸನ್ ಮಾಡಿದ್ದೀನಿ. ಈಗ 21ನೇ ಕ್ವಶನನ್ನು ನೋಡುವಂಥ ಸಮಯ. ಹಾಗಾದರೆ 21ನೇ ಕ್ವಶನ್ ಏನಿದೆ ಅಂತ ನೋಡಿ. ಭೀಮ್ ಆ್ಯಪ್ ಇದೆ, ಓಕೆ, ಭೀಮ್ ಆ್ಯಪ್ಗೆ ಸಂಬಂಧಪಟ್ಟಂಥದ್ದು. ಭೀಮ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ 20ನೇ ಕ್ವಶನ್ನು, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ. ನೋಡಿ, ಒಂದು ಮಾತ್ರ ಸರಿಯೇ ಇದು, ಅದು ಮೊಬೈಲ್ ಫೋನ್ ಮೂಲಕ ತ್ವರಿತವಾಗಿ ಸುರಕ್ಷಿತ ವಿಶ್ವಾಸಾರ್ಹ ನಗದು ಪಾವತಿಗಳನ್ನು ಸಾಧ್ಯಗೊಳಿಸುವ ಉಪಕ್ರಮ. ನೋಡಿ, ಭೀಮ್ ಆ್ಯಪ್ ಎಂಬತಕ್ಕಂಥದ್ದು ಇದೊಂದು ನಗದು ಪಾವತಿಗಳ ಉಪಕ್ರಮವಾಗಿದೆ. ಸೊ ಇಷ್ಟು ಐಡೆಂಟಿಫಿಕೇಶನ್, ನೋಡಿ ಎಷ್ಟು ಆಳವಾಗಿರತಕ್ಕಂಥ ಕ್ವಶನ್ ಕೇಳಿದರೆ ಇಲ್ಲಿ ಭೀಮ್ ಆ್ಯಪ್. ಸೊ ಇಲ್ಲಿ ಯಾವುದು ನಿಮಗೆ ಐಡೆಂಟಿಫಿಕೇಶನ್ ಅಂದರೆ ಈ ತರಹದ ಕ್ವಶನ್ಗಳನ್ನು ಕೇಳ್ತಾರಲ್ಲ ಎಂಬತಕ್ಕಂಥದ್ದನ್ನು ಮೈಂಡಲ್ಲಿ ನೀವು ಅಚ್ಚಳಿಯಾಗಿ ಇಟ್ಕೋಬೇಕು. ಭೀಮ್ ಆ್ಯಪ್ ಆಗಿರ್ಬೋದು, ATM ಆಗಿರ್ಬೋದು, ಇನ್ನು ವಿವಿಧ ಬ್ಯಾಂಕ್ಗಳ ಪ್ರಮುಖ ಕ್ವಶನ್ಗಳು. ಸೊ ಬ್ಯಾಂಕಿಂಗ್ ಕ್ವಶನ್ಗಳನ್ನು ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಮಾತ್ರನೇ ಕೇಳಲ್ಲ, ಸೊ ಅವು ತಂದಿರತಕ್ಕಂಥ ಪ್ರಮುಖ ಯೋಜನೆಗಳನ್ನು ಇಲ್ಲಿಯೂ ಕೂಡ ಕೇಳ್ತಾ ಹೋಗ್ತಾರೆ. ಆ ಕಾರಣದಿಂದಾಗಿ ನೋಡಿ, ಭೀಮ್ ಆ್ಯಪ್ಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ರು, ಇದಕ್ಕೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ. ಓಕೆ, ಸೊ ನನ್ನ 2ನೇ ಪ್ರಮುಖ ಕ್ವಶನ್, 22ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಕೆಳಗಿನ ಯಾವ ಸಂಸ್ಥೆಯು ತಮಿಳುನಾಡಿನಲ್ಲಿ ಡಿಜಿಟಲ್ ಸಖಿ ಎಂಬ ಶೈಕ್ಷಣಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ 22ನೇದು, ಇದಕ್ಕೆ ಇದು ಕರೆಂಟ್ ಅಫೇರ್ಸ್ ಸ್ನೇಹಿತರ. ಆ ಕಾಲದಲ್ಲಿ ಅಂದರೆ 2021ರ ಕ್ವಶನ್ ಪೇಪರ್ ಇದು. ಸೊ ಇದನ್ನು LNT ಫೈನಾನ್ಸ್ ಸರ್ವಿಸಸ್ ಲಿಮಿಟೆಡ್ ಕಂಪನಿ ಜಾರಿಗೆ ತಂದಿತ್ತು. ಆ ಕಾರಣಕ್ಕಾಗಿ ನೋಡಿ, ಕರೆಂಟ್ ಅಫೇರ್ಸು ಕೂಡ ನಿಮಗೆ ಎಕ್ಸಾಮಿಗೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಓಕೆ, ಸೊ ಇನ್ನು 23ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಸರ್ಕಾರದ ಯಾವ ಯೋಜನೆಯು ಡಿಜಿಟಲ್ ಶಿಕ್ಷಣದ ಮೂಲಕ 2.24 ಕೋಟಿ ಗ್ರಾಮವಾಸಿಗಳಿಗೆ ಪ್ರಯೋಜನ ಒದಗಿಸಿದೆ ಮತ್ತು ಈಗ 1 ಲಕ್ಷ ಡಿಜಿಟಲ್ ಹಳ್ಳಿಗಳ ನಿರ್ಮಾಣದಲ್ಲಿ ಕಾರ್ಯಪ್ರವೃತ್ತವಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, 23ನೇದಕ್ಕೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ. ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಅಂತ ಹೇಳ್ತೀವಿ. ನೋಡಿ ಈ ತರಹದ ಕ್ವಶನ್ಗಳು, ಸೊ ಯೋಜನೆಗಳು, ಸೊ ಪ್ರಮುಖ ಯೋಜನೆಗಳು ಕಂಡುಬರ್ತವೆ. ಒಂದು ಕಡೆ ಎಲ್ಲ ಯೋಜನೆಗಳನ್ನು ಬರ್ಕೊಂಡು ಸೊ ಆ ಯೋಜನೆಗಳ ಮಹತ್ವವನ್ನು ತಿಳ್ಕೊಳ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ರಾಷ್ಟ್ರೀಯ ತನಿಖಾ ಏಜೆನ್ಸಿ ಮಸೂದೆ 2022ಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸೊ ಇದಕ್ಕೆ ನೋಡಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ.
ಸೊ ಅಂದರೆ ಒಂದು ಮತ್ತು ಎರಡು ಎರಡು ಸರಿಯಾಗಿದೆ. ತಿದ್ದುಪಡಿಯು ಮಾನವ ಕಳ್ಳ ಸಾಗಾಣಿಕೆ ಮತ್ತು ನಕಲಿ ಚಲಾವಣೆ ಹಣಕ್ಕೆ ಸಂಬಂಧಿಸಿದ ಅಪರಾಧ ಕೃತ್ಯಗಳ ತನಿಖೆ ಮಾಡಲು ರಾಷ್ಟ್ರೀಯ ತನಿಖಾ ಏಜೆನ್ಸಿಗೆ ಅವಕಾಶ ನೀಡಲಾಗಿದೆ. ತದನಂತರ ಅದು ರಾಷ್ಟ್ರೀಯ ತನಿಖಾ ಏಜೆನ್ಸಿಯ ಅಧಿಕಾರಿಗಳಿಗೆ ಭಾರತದ ಹೊರಗೆ ಎಸಗಿದ ಅಪರಾಧ ಕೃತ್ಯಗಳ ತನಿಖೆ ಮಾಡಲು ಅಧಿಕಾರ ನೀಡುತ್ತದೆ. ಸೊ ಇದು ರಾಷ್ಟ್ರೀಯ ತನಿಖಾ ಏಜೆನ್ಸಿ ಮಸೂದೆ 2019 ಸಂಬಂಧಪಟ್ಟಂಥ ಈ ಎರಡು ಹೇಳಿಕೆಗಳು ಸರಿಯಾಗಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, 25ನೇ ಕ್ವಶನ್ನು ನೋಡಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಸರಿಯಾದ ಸಂಕೇತ ಸಂಖ್ಯೆಯನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ಸೊ 25ನೇದು ಕೂಡ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರೆ, ಒಂದು ಮತ್ತು ಎರಡು ಸರಿಯಾಗಿದೆ. ನೋಡಿ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪ್ರತಿ ಕಂತಿನಲ್ಲಿ 2000ದಂತೆ ಒಟ್ಟು 3 ಕಂತುಗಳಲ್ಲಿ 6000 ವಾರ್ಷಿಕವಾಗಿ ಫಲಾನುಭವಿ ರೈತರ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಇನ್ನು ಎರಡನೇದಾಗಿ, ಸಂಬಂಧಿಸಿದ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟರ್ವರೆಗೆ ಸಾಗುವಳಿ ಭೂಮಿಯನ್ನು ಸಾಮೂಹಿಕವಾಗಿ ಒಡೆತನದಲ್ಲಿ ಹೊಂದಿರುವ ಸಣ್ಣ ಮತ್ತು ಅತಿಸಣ್ಣ ಭೂ ಹಿಡುವಳಿದಾರರ ರೈತರ ಕುಟುಂಬ ಮಾತ್ರ ಈ ಯೋಜನೆಗೆ ಅರ್ಹವಾಗಿದೆ. ನೋಡಿ, ಎಷ್ಟು ಯೋಜನೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ ಇದಾಗಿದೆ ಸ್ನೇಹಿತರೆ. ಓಕೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತಂಥ ಹೇಳಿಕೆ ಇದಾಗಿದೆ. ಅಂದರೆ 3 ಕಂತುಗಳಲ್ಲಿ 6000 ರೂಪಾಯಿನ ನೀಡಲಾಗುತ್ತದೆ. ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟರ್ವರೆಗೆ ಸಾಗುವಳಿ ಭೂಮಿಯನ್ನು ಸಾಮೂಹಿಕವಾಗಿ ಹೊಂದಿರಬೇಕು. ಸೊ ಆತ ಸಣ್ಣ ಮತ್ತು ಅತಿ ಸಣ್ಣ ಭೂ ಹಿಡುವಳಿದಾರ ರೈತ ಕುಟುಂಬಕ್ಕೆ ಮಾತ್ರ ಈ ಯೋಜನೆ ಲಭ್ಯವಿರುತ್ತದೆ. ಆ ಕಾರಣಕ್ಕಾಗಿ ನೋಡಿ, ಯೋಜನೆಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ದಾರೆ ಇದು. ಓಕೆ, ಸೊ ಇನ್ನು 26ನೇ ಕ್ವಶನ್ ಏನಿದೆ ಅಂತ ನೋಡೋಣ, ಬನ್ನಿ. ನೋಡಿ, 26ನೇ ಕ್ವಶನು, 2021 ಸ್ಪ್ಯಾನಿಶ್ ಗ್ರ್ಯಾಂಡ್ ಫ್ರಿಕ್ಸ್ ಅನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ, 2021 ಗೆದ್ದಂಥವರು ಲೂಯಿಸ್ ಹ್ಯಾಮಿಲ್ಟನ್ ಗೆದ್ದಿದ್ದರು. ಸೊ ಆದರೆ 2022 ಸಾಲಿನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಅಂದರೆ, ನೋಡಿ ಇಲ್ಲಿ ಆಪ್ಷನ್ ನಂಬರ್ ಎ ಇರತಕ್ಕಂಥದ್ದು, ಮ್ಯಾಕ್ಸ್ ವರ್ಸ್ಟಾಫೆನ್ 2022 ಸಾಲಿನ ಸ್ಪ್ಯಾನಿಶ್ ಗ್ರ್ಯಾಂಡ್ ಫ್ರಿಕ್ಸನ್ನು ಗೆದ್ದಿದ್ದಾರೆ. ನೋಡಿ, ಇದೊಂದು ರೇಸ್ ಕಾರ್ ಕ್ರೀಡೆಯಾಗಿದೆ ಸ್ನೇಹಿತರೆ ಇದು. ಸೊ ನೋಡಿ, ಇದನ್ನು ಕೇಸ್ ಒಂದು ಫ್ರೀ ಕೋಚಿಂಗಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಕ್ವಶನ್ ಇದು. ಆ ಒಂದು ಕಾರಣದಿಂದಾಗಿ ನೋಡಿ, ಈ ತರಹದ ನಮ್ಮ ದೇಶದಲ್ಲಿ ಆಡಲೇ ಇಲ್ಲದಂಥ ಕ್ರೀಡೆ ಇದು, ಆದರೂ ಕೂಡ ಕೇಳಿದ್ದಾರೆ. ಯಾಕೆ? ಜಗತ್ತಿನಲ್ಲಿ ಫೇಮಸ್ ಇದೆ ಆ ಕಾರಣಕ್ಕಾಗಿ. ಸೊ ಎಲ್ಲ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗಿ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ, ಬನ್ನಿ. ನೋಡಿ, 27ನೇ ಕ್ವಶನ್ನು ಏನಿದೆ ನೋಡಿ, ಈ ಕೆಳಗಿನ ಯೋಜನೆಗಳ ಪೈಕಿ ಯಾವುದು ತಿಂಗಳಿಗೆ 15,000ಕ್ಕಿಂತ ಕಡಿಮೆ ಆದಾಯವಿರುವ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರಯೋಜನಕಾರಿಯಾಗಿದೆ? ನೋಡಿ, ತಿಂಗಳಿಗೆ 15,000ಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾತ್ರ ಪ್ರಯೋಜನ ಇದು. ಯಾವ ನೋಡಿ ಏನಿದೆ ಆಪ್ಷನಲ್ಲಿ, ಪ್ರಧಾನಮಂತ್ರಿ ಜೀವನ್ ಯೋಜನೆ ಇದೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಇದೆ, ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದೆ. ಸೊ ಇದಕ್ಕೆ ನೋಡಿ, ಪ್ರಧಾನಮಂತ್ರಿ ಜನಧನ ಯೋಜನೆ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಸಾರಿ, ಆಪ್ಷನ್ ನಂಬರ್ ಬಿ ಸರಿಯಾಗಿದೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ 27ನೇ ಕ್ವಶನ್ಗೆ ಬಿ ಸರಿಯಾಗಿದೆ. ನೋಡಿ, ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಏನಿದೆ, 15,000ಕ್ಕಿಂತ ಕಡಿಮೆ ಆದಾಯವಿರತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರಯೋಜನಕಾರಿಯಾಗಿದೆ. ಸೊ ಈ ತರಹದ ಕ್ವಶನ್ಗಳು ನೋಡಿ, ಎಷ್ಟು ಆಳವಾಗಿದೆ ಕ್ವಶನ್ ಇದು. ಸೊ ಆ ಒಂದು ಕಾರಣದಿಂದಾಗಿ ಕೇವಲ 15-20 ನಿಮಿಷ ಕ್ವಶನ್ ಪೇಪರನ್ನು ರೀಡ್ ಮಾಡಿ ಸ್ನೇಹಿತರೆ. ನಾನು ಹಾಕ್ತಕ್ಕಂಥ ಪ್ರತಿದಿನ ಹಾಕ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಿಡಿ. ಪ್ರತಿಯೊಬ್ಬರು ನೀಟಾಗಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಸಾಕು. ಓಕೆ, ನಿಮಗೆ ಯಾವ ಥರ ಕ್ವಶನ್ ಕೇಳ್ತಾರೆ, ಸೊ ನಿಮ್ಮ ಎಕ್ಸಾಮ್ ಬರೋದಕ್ಕೆ ಮಿನಿಮಮ್ ಅಂದ್ರೂ ಸುಮಾರು ಕ್ವಶನ್ ಪೇಪರ್ಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಪ್ರತಿ ಒಂದು ಕ್ವಶನನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, 27ನೇ ಕ್ವಶನ್ಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ. ಸೊ ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ, ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಆಗಿಬಿಡಬೇಕದು. ಓಕೆ, ಯಾಕಂದರೆ ನೋಡಿ, ಇನ್ನು ಮುಂದೆ ನೀವು ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಬಂದರೆ, ಇದು 15,000ಕ್ಕಿಂತ ಕಡಿಮೆ ಆದಾಯವಿರತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರಯೋಜನಕಾರಿಯಾಗಿರತಕ್ಕಂಥ ಯೋಜನೆ ನಿಮಗೆ ಗೊತ್ತಾಗಿಬಿಡಬೇಕು ಸ್ನೇಹಿತರೆ. ಓಕೆ, ಆ ಕಾರಣದಿಂದಾಗಿ. ಇನ್ನು ನೆಕ್ಸ್ಟ್ ಕ್ವಶನ್, 27ನೇ ಕ್ವಶನ್ ಏನಿದೆ ಅಂತ ನೋಡಿ,
ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಸೇರಿದ ನವೋದ್ಯಮ ಆಕಾಂಕ್ಷಿಗಳಿಗೆ ಓಕೆ ನವೋದ್ಯಮ ಆಕಾಂಕ್ಷಿಗಳಿಗೆ ಸಹಾಯ ಮಾಡಲು ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಿಸಲ್ಪಟ್ಟ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ 28. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಉನ್ನತಿ. ನೋಡಿ ಉನ್ನತಿ ಯೋಜನೆ, ಉನ್ನತಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಯಾವುದಕ್ಕೆ? ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಸೇರಿದ ನವೋದ್ಯಮಗಳ ಆಕಾಂಕ್ಷಿಗಳಿಗೆ ಸಹಾಯ ಮಾಡತಕ್ಕಂಥ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಈ ಉನ್ನತಿ ಯೋಜನೆಯನ್ನು. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆ ಇದು. ಈ ಥರದ ಯೋಜನೆಗಳು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇನ್ನು 29 ಕೆಲವು ಕ್ವಶನ್ಗಳು ಇಲ್ಲಿ ಓದಿ ಆನ್ಸರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ನಾವು ಓದಿ ಆನ್ಸರ್ ಮಾಡ್ಕೊಂತ ಹೋಗೋದಾದರೆ ನೋಡಿ 29 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಗಿರುತ್ತದೆ. ಸೊ ಇವೆಲ್ಲ ಎಲ್ಲ ಬೇಕಾಗಿಲ್ಲ ಅಂದ್ಕೊಳ್ತೀನಿ ನಾನು ನಿಮಗೆ. ಓಕೆ, ಸೊ 33 ತನಕ ಅದೇ ಇದೆ. ಸೊ ಇನ್ನು 34 ಕ್ವಶನನ್ನು ಈಗ ನೋಡೋಣ ಬನ್ನಿ. 34 ಕ್ವಶನ್ ಏನಿದೆ ಅಂತ ನೋಡಿ. ನೋಡಿ ಈ ಒಂದು ಕ್ವಶನು ತುಂಬ ಸೂಕ್ಷ್ಮವಾಗಿರತಕ್ಕಂಥ ಕ್ವಶನು ಸ್ನೇಹಿತರೆ. ಆ ಒಂದು ಕಾರಣದಿಂದಾಗಿ ನೋಡಿ ಕೇಸ್ ಫ್ರೀ ಕೋಚಿಂಗು ಅಂತ ಬಂದರೆ ಯಾವ ರೀತಿಯಾಗಿರ್ತಕ್ಕಂಥ ಟಫ್ ಕ್ವಶನ್ ಕೇಳ್ತಾರೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಗಮನವಿಟ್ಟು ಕೇಳಿಸ್ಕೋಬೇಕು. ನೋಡಿ ಇಲ್ಲಿ ಈ ಕೆಳಗಿನವುಗಳ ಪೈಕಿ ಯಾವುದು ಒಂದು ಜೀವ ಸಂಕುಲದ ಅಳಿವಿಗೆ ಕಾರಣವಾಗುವುದಿಲ್ಲ ಅಂತ ಕೇಳಿದರೆ, ನೋಡಿ ಜೀವ ಸಂಕುಲದ ಅಳಿವಿಗೆ ಕಾರಣವಾಗುವುದಿಲ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ. ವಿಶಾಲವಾದ ವಾಸದ ಪ್ರದೇಶ ನಮ್ಮ ಜೀವ ಸಂಕುಲದ ಅಳಿವಿಗೆ ಕಾರಣವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ದೊಡ್ಡ ಗಾತ್ರದ ದೇಹ ಇದು ಜೀವ ಸಂಕುಲದ ಅಳಿವಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಕ್ಕಟ್ಟಾದ ವಾಸದ ಪ್ರದೇಶ, ವಂಶವಾಹಿ ಬದಲಾವಣೆಯ ಕೊರತೆ, ಸೊ ಇದು ಅಂತ 100% ಕಾರಣವಾಗುತ್ತದೆ. ಇನ್ನು ದೊಡ್ಡ ಗಾತ್ರದ ದೇಹ ಇದು ಜೀವ ಸಂಕುಲದ ಅಳಿವಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಕ್ಕಟ್ಟಾದ ವಾಸದ ಪ್ರದೇಶ, ಸೊ ಇದು ಕೂಡ ಆಲ್ಮೋಸ್ಟ್ ಲಿಂಕ್ ಆಗುತ್ತೆ. ಇನ್ನು ವಿಶಾಲವಾದ ವಾಸದ ಪ್ರದೇಶ ಇದು ಕಾರಣವಾಗುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು 35 ಕ್ವಶನ್ ಏನಿದೆ ಅಂತ ನಾವು ನೋಡೋಣ ಬನ್ನಿ. ನೋಡಿ ಜೈವಿಕ ಮೀಸಲು ಪ್ರದೇಶಗಳು ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದಾಗಿದೆ. ಓಕೆ, ಸೊ 35. ಸೊ ಸರಿಯಾಗಿರತಕ್ಕಂಥ ಉತ್ತರ ಏನಂದರೆ ಆಪ್ಷನ್ ಸಿ ಸರಿಯಾಗಿದೆ ಸ್ನೇಹಿತರೆ. ಇದಕ್ಕೆ ಏನಿದೆ ಆಪ್ಷನ್ ಸಿಯಲ್ಲಿ ನೋಡಿ, ಕಾಂಚನಜುಂಗ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ಸೊ ಎಗೆ 3 ಆನ್ಸರ್, ಕಾಂಚನಜುಂಗ ಸಿಕ್ಕಿಮಲ್ಲಿ ಕಂಡುಬರುತ್ತದೆ. ಇನ್ನು ನೋಡಿ ಇನ್ನು ಸಿಮ್ಲಿಪಾಲ್ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ಸೊ ಸಿಮ್ಲಿಪಾಲ್ ಕಂಡುಬರತಕ್ಕಂಥದ್ದು ಒಡಿಸ್ಸಾದಲ್ಲೇ ಕಂಡುಬರುತ್ತದೆ. ಓಕೆ ಓಕೆ, ಸೊ ಇನ್ನು ನೋಡಿ ಮನ್ನಾರ್ ಕೊಲ್ಲಿ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, C4 ಇದಕ್ಕೆ ತಮಿಳುನಾಡಿನಲ್ಲಿ ಮನ್ನಾರ್ ಕೊಲ್ಲಿ ಕಂಡುಬರುತ್ತದೆ. ಇನ್ನು ನಂದಾದೇವಿ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ನಂದಾದೇವಿ ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ. ನೋಡಿ ಈ ತರಹದ ಹೊಂದಿಸಿ ಬರೆಯಿರಿ ಕ್ವಶನ್ಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಕೂಡ ನೀವು ಕನ್ಫರ್ಮ್ ಆಗಿ ರೆಡಿಯಾಗಿರಬೇಕಾಗುತ್ತೆ. ನೋಡಿ 36 ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ ವರ್ಕಿಂಗ್ ಆನ್ ಎ ವಾರ್ಮರ್ ಪ್ಲಾನೆಟ್ ದ ಇಂಫ್ಯಾಕ್ಟ್ ಆಫ್ ಇಟ್ ಸ್ಟ್ರೆಸ್ ಆನ್ ಲೇಬರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಡೀಸೆಂಟ್ ವರ್ಕ್ ಅನ್ನು ಬಿಡುಗಡೆಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ. ಸೊ ಇದು ಒಂದು ಆಗಿನ ಇದಕ್ಕೆ 2021 ಕರೆಂಟ್ ಅಫೇರ್ಸ್ ಆಗಿತ್ತು. ನೋಡಿ ಲೇಬರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಡೀಸೆಂಟ್ ವರ್ಕ್ ಎಂಬತಕ್ಕಂಥ ಒಂದು ಪ್ರಮುಖ ವರದಿಯನ್ನು ಬಿಡುಗಡೆ ಮಾಡಿತ್ತು ಸ್ನೇಹಿತರೆ. ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ವರದಿಗಳು ಕೇಳಿದ್ದಾರೆ. ನೋಡಿ ವರದಿಗಳನ್ನು ಸಪ್ರೇಟಾಗಿ ಒಂದು ವಿಡಿಯೋವನ್ನು ತನ್ನಿ, ಅದರಲ್ಲಿ ಸಪ್ರೇಟಾಗಿ ಎಲ್ಲವನ್ನೂ ಬರ್ಕೊಂಡು ಅದನ್ನು ಕಲಿತಾ ಹೋಗಿ, ಎಕ್ಸಾಮಿಗೂ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಇನ್ನು 34 ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ 37 ನಾವು ಸರಿಯಾಗಿರತಕ್ಕಂಥ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರೆ. ಸಿ ಸರಿಯಾಗಿರತಕ್ಕಂಥ ಉತ್ತರ ಏನಿದೆ, ಜೀವಿ ಹುಟ್ಟಿದ ನಂತರ ಅದನ್ನು ನಾವು ಜನಸಂಖ್ಯೆ ಅಲ್ಲಿ ವಿಂಗಡಣೆ ಮಾಡ್ತೀವಿ. ಆ ಜನಸಂಖ್ಯೆ ಮುಂದೆ ಬೆಳೀತಾ ಬೆಳೀತಾ ತನ್ನದೇ ಆಗಿರತಕ್ಕಂಥ ಒಂದು ಸಮುದಾಯವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಆ ಒಂದು ಜನಸಂಖ್ಯೆ ನಾವು ಸಮುದಾಯ ಅಂದರೆ ಒಂದು ಪ್ರಾಣಿಯಾಗಿದ್ದರೆ, ಒಂದು ಪಕ್ಷಿಯಾಗಿದ್ದರೆ ಅದನ್ನೆಲ್ಲ ಸಮುದಾಯ ಅಂತ ಕರಿತೀವಿ. ಒಂದು ಜೀವಗಳ ಅಂದರೆ ಒಂದು ಸಮುದಾಯ. ಆ ಸಮುದಾಯ ಮುಂದೆ ಬೆಳೀತಾ ಬೆಳೀತಾ ಜೀವ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ, ತನ್ನದೇ ಆದ ಜೀವ ಪರಿಸರ ವ್ಯವಸ್ಥೆ. ನಂತರ ಇದನ್ನು ನಾವು ಬಯೋಮ್ ಅಂತ ಹೇಳ್ತೀವಿ, ನಿರ್ದಿಷ್ಟವಾಗಿರತಕ್ಕಂಥ ಒಂದು ಪ್ರದೇಶ. ನಂತರ ಜೀವಗಳ ವಿಶಾಲವಾಗಿರತಕ್ಕಂಥ ಭೂಮಂಡಲ.
ಈಗ ಸೊ ಇದು ಆರ್ಡರ್ ವೈಸ್ ತಿಳ್ಕೊಂತ ಹೋಗ್ಬಿಡಿ, ಇನ್ನೇನು ಕಂಠಪುಟ ಹೊಡೆದು ಬಿಡಬೇಕು. ಜೀವಿ, ಜನಸಂಖ್ಯೆ, ಸಮುದಾಯ, ಜೀವ ಪರಿಸರ ವ್ಯವಸ್ಥೆ, ಬಯೋಮ್, ಜೀವಗೋಳ, ಹಂಗೆ ರಿಪೀಟ್ 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 ಹೊಡಿತಾ ಹೊಡಿತಾ ಅದನ್ನ ಕಂಠಪಟ ಹೊಡೆದು ಬಿಡಬೇಕು ಸ್ನೇಹಿತರ. ಓಕೆ, ಯಾಕಂದರೆ ಎಲ್ಲದೂ ಕನ್ಫ್ಯೂಸ್ ಆಗ್ತಕ್ಕಂಥ ಕಾರಣದಿಂದಾಗಿ ಇದನ್ನು ನೀವು ಈ ಥರ ಓದ್ಕೊಳ್ಳೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಬನ್ನಿ ನೋಡಿ, ಈ ಒಂದು 38ನೇ ಕ್ವಶನ್ ಏನಿದೆ, ಸೂಕ್ಷ್ಮವಾಗಿರತಕ್ಕಂಥ ನಿಮ್ಮ ಮೈಂಡಿಗೆ ಕೆಲಸ ಕೊಟ್ಟು ಅರ್ಥ ಮಾಡಿಸ್ತಕ್ಕಂಥ ಒಂದು ಕ್ವಶನ್ ಆಗಿದೆ ಸ್ನೇಹಿತರೆ. ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ಏನಿದೆ ಕ್ವಶನ್ ಅಂತಂದರೆ, ಈ ಕೆಳಗಿನಗಳ ಪೈಕಿ ಒಂದು ಜೀವ ಪರಿಸರ ವ್ಯವಸ್ಥೆಯ ಜೈವಿಕ ಘಟಕವನ್ನು ಗುರುತಿಸಿ. ನೋಡಿ, ಜೈವಿಕ ಘಟಕ ಅಂತ ಕೇಳಿದ್ದಾರೆ. ಜೈವಿಕ ಘಟಕ ಅಂದರೆ ಜೈವಿಕ ಅಂತಂದರೆ ನೋಡಿ ಇಲ್ಲಿ ಯಾವುದಕ್ಕೆ ನಿರ್ದಿಷ್ಟವಾಗಿರತಕ್ಕಂಥ ಜೀವ ಇರುತ್ತದೆಯೋ ಅದನ್ನು ನಾವು ಜೈವಿಕ. ಸೊ ಯಾವುದಕ್ಕೆ ಜೀವ ವ್ಯವಸ್ಥೆ ಇರುವುದಿಲ್ಲ ಅವನ್ನು ಅಜೈವಿಕ ಅಂತ ಕರಿತೀವಿ. ಇಲ್ಲಿ ಸ್ಥಳಶಾಸ್ತ್ರ, ಸ್ಥಳ ಒಂದು ಅಜೈವಿಕ, ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಜೀವಿಯಲ್ಲಿರ್ತಕ್ಕಂಥ ಲಕ್ಷಣಗಳು ಇರುವುದಿಲ್ಲ. ಇನ್ನು ನೀರು ಮತ್ತು ಮಣ್ಣು, ಅದಕ್ಕೂ ಜೀವ ವ್ಯವಸ್ಥೆ ಇಲ್ಲ. ವಾತಾವರಣದ ಅನಿಲಗಳು ಮತ್ತು ಗಾಳಿ, ಅದು ಇಲ್ಲ. ಹಸಿರು ಸಸ್ಯಗಳು ಉಸಿರಾಡ್ತವೆ, ಜೀವ ಇದೆ. ಪ್ರಾಣಿಗಳು ಉಸಿರಾಡ್ತವೆ, ಜೀವ ಇದೆ. ಸೊ ಇವು ಜೈವಿಕ ಘಟಕಕ್ಕೆ ಸಂಬಂಧಪಟ್ಟಿದೆ. ನೋಡಿ ಈ ತರಹದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಇನ್ನು ನೋಡಿ 39ನೇ ಕ್ವಶನ್ನು, 2021ನೇ ವಿಶ್ವ ಭೂಮಿ ದಿನದ ವಿಷಯ ಏನಾಗಿತ್ತು, ಅಂದರೆ ಥೀಮ್ ಕೇಳಿದ್ದಾರೆ ಸ್ನೇಹಿತರೆ. ವಿಶ್ವ ಭೂಮಿ ದಿನದ ಥೀಮ್, ಈ ಕಾರಣಕ್ಕಾಗಿ 2022ನೇ ಸಾಲಿನಲ್ಲಿ ಎಷ್ಟು ಥೀಮ್ಗಳಿವೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥವನ್ನ ನೀವು ಕಲಿಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮು. ಇದಕ್ಕೆ ನೋಡಿ ಸರಿಯಾಗಿರತಕ್ಕಂಥ ಉತ್ತರ ಇಲ್ಲಿ ಬೇಕಾಗಿಲ್ಲ, ಬಟ್ ನಾವು 2022ನೇ ಸಾಲಿನ ವಿಶ್ವ ಭೂಮಿ ದಿನದ ಥೀಮನ್ನು ನೋಡೋದಾದರೆ ನೋಡಿ, ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ 40ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಬನ್ನಿ ನೋಡಿ, ಕೆಳಗಿನ ಯಾವ ವಿಭಾಗದ ರಕ್ಷಿತ ಪ್ರದೇಶಗಳಲ್ಲಿ ಸ್ಥಳೀಯ ಜನರು ಜೀವರಾಶಿಯನ್ನು ಸಂಗ್ರಹಿಸಲು ಮತ್ತು ಬಳಸಲು ಅವಕಾಶ ಇರುವುದಿಲ್ಲ. ಸೊ ಈ ಒಂದು ಪೇಪರ್ ಏನಿದೆ ಇದು ಸ್ನೇಹಿತರೆ, ಫ್ರೀ ಕೋಚಿಂಗ್ 2021ರ ಕ್ವಶನ್ ಪೇಪರ್ ಆಗಿದೆ. ಓಕೆ, PC ಪೇಪರ್ ಇದಲ್ಲ, ಆ ಕಾರಣಕ್ಕಾಗಿ ಎವಿ ಟ್ವಿಸ್ಟ್ ಇರತಕ್ಕಂಥದ್ದು. ಫ್ರೀ ಕೋಚಿಂಗಿಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದರೋ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದೇ ತರಹದಲ್ಲಿ ನೀವು ಡೆಡಿಕೇಶನ್ ವರ್ಕ್ ಇರಬೇಕಾಗುತ್ತೆ. ಫ್ರೀ ಕೋಚಿಂಗ್ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ನೀವು ಪ್ರಿಲಿಮ್ಸನ್ನು ಪಾಸ್ ಮಾಡುವ ಹಂತದಲ್ಲಿರಬೇಕು. ಸೊ ಓಕೆ, ಇಲ್ಲಿ ನೋಡಿ 40ನೇ ಕ್ವಶನ್ ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ವಿಭಾಗದ ರಕ್ಷಿತ ಪ್ರದೇಶಗಳಲ್ಲಿ, ರಕ್ಷಿತ ಪ್ರದೇಶಗಳಲ್ಲಿ ಅಂತ ಅಂದರೆ ಸೊ ಒಂದು ಸೂಕ್ಷ್ಮ ವಲಯ ಅಂತ ಕಲಿತೀವಿ ನಾವು, ಸೂಕ್ಷ್ಮವಾಗಿ ರಕ್ಷಣೆ ಮಾಡಿರ್ತಕ್ಕಂಥ ವಲಯಗಳಲ್ಲಿ ಸ್ಥಳೀಯ ಜನರ ಜೀವರಾಶಿಯನ್ನು ಸಂಗ್ರಹಿಸಲು ಮತ್ತು ಬಳಸಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ನೋಡಿ 40ನೇದಕ್ಕೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ, ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳ್ತೀವಿ. ಓಕೆ, ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅಲ್ಲಿ ಏನಿರ್ತಾರೆ, ಈ ಒಂದು ವಿಭಾಗದಲ್ಲಿ ರಕ್ಷಿತ ಪ್ರದೇಶಗಳೇನಿರ್ತವೆ ಅಂದರೆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸ್ಥಳೀಯ ಜನರು ಜೀವರಾಶಿಯನ್ನು ಸಂಗ್ರಹಿಸಲು ಮತ್ತು ಬಳಸಲು ಅವಕಾಶ ಇರುವುದಿಲ್ಲ ಸ್ನೇಹಿತರೆ. ಇನ್ನು ರಾಮ್ಸರ್ ಸಮಾವೇಶದಡಿಯಲ್ಲಿ ಘೋಷಿಸಲ್ಪಟ್ಟ ಜೌಗು ಪ್ರದೇಶಗಳು, ಸೊ ಇದಕ್ಕೇನು ಸಂಬಂಧ ಇಲ್ಲ. ವನ್ಯಮೃಗ ಅಭಯಾರಣ್ಯಗಳು, ಇನ್ನು ಜೀವಗೋಳದಲ್ಲಿರುವ ಮೀಸಲು ಪ್ರದೇಶ. ನೋಡಿ ಈ ಕ್ವಶನ್ ಏನು ಟ್ವಿಸ್ಟ್ ಇಲ್ಲ, ಕ್ವಶನ್ ಟ್ವಿಸ್ಟ್ ಇದೆ ಬಟ್ ಆನ್ಸರ್ ಈಸಿಯಾಗಿದೆ. ನೋಡಿದರೆ ಈಸಿ ಅನಿಸ್ಬಿಡುತ್ತೆ. ನೋಡಿ, ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಯಾವುದೇ ಒಂದು ಮರವನ್ನು ಕಡಿಯುವ ಆಗಿಲ್ಲ, ಯಾವುದೇ ಒಂದು ಪ್ರಾಣಿಯನ್ನು ಕೊಲ್ಲುವ ಆಗಿಲ್ಲ. ಸೊ ಇದು ಯಾಕಂದರೆ ಇದು ರಾಷ್ಟ್ರೀಯ ಉದ್ಯಾನವನ ಆಗಿದೆ, ಘೋಷಿಸಲ್ಪಟ್ಟಿರುತ್ತದೆ ಆ ಕಾರಣಕ್ಕಾಗಿ. ಇನ್ನು ನೋಡಿ, ಜೀವಗೋಳದಲ್ಲಿರುವ ಮೀಸಲು ಪ್ರದೇಶ. ಮೀಸಲು ಪ್ರದೇಶ ಅಂತಂದರೆ ಅದು ನಮ್ಮದು, ಸೊ ಅಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಇನ್ನು ರಾಮ್ಸಾರ್ ಸಮಾವೇಶದಡಿಯಲ್ಲಿ ಘೋಷಿಸಲ್ಪಟ್ಟ ಜೌಗು ಪ್ರದೇಶ. ನೋಡಿ, ವೆಟ್ಲ್ಯಾಂಡ್ಸ್ ಅಂತ ಬಂದರೆ ಅವು ಜಸ್ಟೇ ವೆಟ್ಲ್ಯಾಂಡ್ ಅಂತ ಘೋಷಣೆ ಮಾಡಿ ಅದನ್ನು ರಕ್ಷಣೆಗೆ ಇಡಲಾಗುತ್ತದೆ ಹೊರತು ಅವನ್ನು ನಾವು ಯೂಸ್ ಮಾಡ್ಕೋಬೋದು. ಅಲ್ಲಿ ನಾವು ಮೀನು ಜೌಗು ಪ್ರದೇಶ ಅಂತ ಅಂದರೆ ಅಲ್ಲಿನ ನಾವು ಮೀನು ಬಿಡ್ಬೋದು. ಸೊ ನಾವು ಏನೇನೆಲ್ಲ ವರ್ಕ್ ಮಾಡ್ಕೋಬೋದು ಅಲ್ಲಿ. ಇನ್ನು ವನ್ಯ ಮೃಗ ಅಭಯಾರಣ್ಯಗಳು ಅಂತ ಹೇಳ್ತೀವಿ, ಇದು ಮಾಮೂಲಿಯಾಗಿ ಈಗ ಮಲೆ ಮಹದೇಶ್ವರ ಬೆಟ್ಟವನ್ನು ಹುಲಿ ಸಂರಕ್ಷಿತ ತಾಣ ಅಂತ ಘೋಷಣೆ ಆಯಿತು. ಅದಕ್ಕಿಂತ ಮುಂಚೆ ಅಲ್ಲಿ ಸುಮಾರು ಹಳ್ಳಿಗಳಾಗಿರ್ಬೋದು, ಸುಮಾರು ಜನರು ಮಾಮೂಲಿ ಈಗ ನಮ್ಮ ಊರದು ಅಡವಿ ಇದೆ, ಸೊ ಅಲ್ಲಿ ವನ್ಯ ಮೃಗಗಳ ಅಭಯಾರಣ್ಯ ಅದ ಅಷ್ಟೇ.
ಸೊ ಅಲ್ಲಿ ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇಲ್ಲಿ ರಾಷ್ಟ್ರೀಯ ಉದ್ಯಾನವನ್ನೇ ಮುಖ್ಯವಾಗಿರುತ್ತದೆ. ಇನ್ನು ನೋಡಿ, ಇದು ಇವತ್ತಿನ ಪ್ರಮುಖ ಒಂದು ಕ್ವಶನ್ಗಳ ರಿಪೀಟ್ ಆಗಿದೆ. ಸೊ ಇದೇ ತರಹದ ನಾಳೆ ಮತ್ತೆ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.